ಹಲೋ ಬುಡೀಸ್, ವೆಲ್ಕಮ್ ಟು ಕನ್ನಡ ಡಾಕ್ಟರ್ ಕ್ವೇಸ್. ಈ ಒಂದು ವಿಡಿಯೋದಲ್ಲಿ ಅನೇಕ ಕುತೂಹಲಕಾರಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ, ರೈಟ್? ಅದಕ್ಕೆ ನಿಮಗೆ ಎಷ್ಟು ಸರಿಯಾದ ಉತ್ತರ ತಿಳಿದೆಂದು ಕಾಣಿಸಲಿ ಕಾಮೆಂಟ್ ಮಾಡಿ. ಹಾಗಾದರೆ ತಡವು ಮಾಡೋದು ಬೇಡ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಗಾಂಧೀಜಿಯವರ ತಾಯಿ ಹೆಸರೇನು? ಗಾಂಧೀಜಿಯವರ ತಾಯಿ ಹೆಸರೇನು? ಆಪ್ಷನ್ ಎ ಸುವರ್ಣಬಾಯಿ, ಆಪ್ಷನ್ ಬಿ ಭಾರತೀದೇವಿ, ಆಪ್ಷನ್ ಸಿ ಪುತಲಿಬಾಯಿ, ಆಪ್ಷನ್ ಡಿ ಕಸ್ತೂರಿಬಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುತಲಿಬಾಯಿ. ಆಪ್ಷನ್ ಸಿ ಪುತಲಿಬಾಯಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುತ್ತದೆ? ಆಪ್ಷನ್ ಎ ಚಿತ್ರದುರ್ಗ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಬಿಜಾಪುರ, ಆಪ್ಷನ್ ಡಿ ಬೀದರ್. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಿತ್ರದುರ್ಗ. ಆಪ್ಷನ್ ಎ ಚಿತ್ರದುರ್ಗ. ವರದಕ್ಷಿಣೆ ನಿಷೇಧ ಕಾಯ್ದೆಯ ವರ್ಷ ಯಾವುದು? ವರದಕ್ಷಿಣೆ ನಿಷೇಧ ಕಾಯ್ದೆಯ ವರ್ಷ ಯಾವುದು? ಆಪ್ಷನ್ ಎ 1961, ಆಪ್ಷನ್ ಬಿ 1956, ಆಪ್ಷನ್ ಸಿ 1947, ಆಪ್ಷನ್ ಡಿ 1966. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1961. 1961. ಪ್ರಪಂಚದಲ್ಲಿ ಎಷ್ಟು ರೀತಿಯ ಅಕ್ಕಿ ಬೆಳೆಯುತ್ತಾರೆ? ಪ್ರಪಂಚದಲ್ಲಿ ಎಷ್ಟು ರೀತಿಯ ಅಕ್ಕಿ ಬೆಳೆಯುತ್ತಾರೆ? ಆಪ್ಷನ್ ಎ 1000, ಆಪ್ಷನ್ ಬಿ 1300, ಆಪ್ಷನ್ ಸಿ 1100, ಆಪ್ಷನ್ ಡಿ 1500. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1300. ಆಪ್ಷನ್ ಬಿ 1300. ಪ್ರಪಂಚದಲ್ಲಿ 1300 ರೀತಿಯ ಅಕ್ಕಿಗಳನ್ನು ಬೆಳೀತಾರಂತೆ. ಓಕೆ. ನಮ್ಮ ದೇಶದ ಮೊದಲ ಉಪರಾಷ್ಟ್ರಪತಿ ಯಾರು? ನಮ್ಮ ದೇಶದ ಮೊದಲ ಉಪರಾಷ್ಟ್ರಪತಿ ಯಾರು? ಆಪ್ಷನ್ ಎ ಅಬ್ದುಲ್ ಕಲಾಂ, ಆಪ್ಷನ್ ಬಿ ಪಿ ವಿ ನರಸಿಂಹರಾವ್, ಆಪ್ಷನ್ ಸಿ ಚಾಚಾ ನೆಹರು, ಆಪ್ಷನ್ ಡಿ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇವಾಗ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವೇಪಲ್ಲಿ ರಾಧಾಕೃಷ್ಣನ್. ಸೂರ್ಯ ನಮಸ್ಕಾರದಲ್ಲಿ ಎಷ್ಟು ಭಂಗಿಗಳಿವೆ? ಆಪ್ಷನ್ ಎ 12, ಆಪ್ಷನ್ ಬಿ 16, ಆಪ್ಷನ್ ಸಿ 20, ಆಪ್ಷನ್ ಡಿ 24. ಇವ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 12. ಆಪ್ಷನ್ ಎ 12. ಸತ್ತವರು ಕರೆಸಿನಲ್ಲಿ ಬಂದರೆ ಏನಾಗುತ್ತದೆ ಎಂಬ ಮೂಢನಂಬಿಕೆ ಇದೆ. ಆಪ್ಷನ್ ಎ ಲಾಭಗಳು ಬರುತ್ತದೆ, ಆಪ್ಷನ್ ಬಿ ದುರಾದೃಷ್ಟ ಬರುತ್ತದೆ, ಆಪ್ಷನ್ ಸಿ ಸತ್ತು ಹೋಗುತ್ತೇವೆ, ಆಪ್ಷನ್ ಡಿ ಏನೂ ಆಗುವುದಿಲ್ಲ. ಇವಾಗ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಾಭಗಳು ಬರುತ್ತವೆ. ಲಾಭಗಳು ಬರುತ್ತವೆ. ಮಹಾಭಾರತದಲ್ಲಿ ಅಂಗ ಸಾಮ್ರಾಜ್ಯದ ರಾಜ ಯಾರು? ಆಪ್ಷನ್ ಎ ದ್ರುಪದ, ಆಪ್ಷನ್ ಬಿ ಕರ್ಣ, ಆಪ್ಷನ್ ಸಿ ಅರ್ಜುನ, ಆಪ್ಷನ್ ಡಿ ಶಕುನಿ. ಇವ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣ. ಆಪ್ಷನ್ ಬಿ ಕರ್ಣ. ಯಾವ ಬಣ್ಣದ ಬೆಡ್ ಲೈಟ್ನಿಂದ ಒಳ್ಳೆಯ ನಿದ್ರೆ ಬರುತ್ತದೆ? ಯಾವ ಬಣ್ಣದ ಬೆಡ್ ಲೈಟ್ನಿಂದ ಒಳ್ಳೆಯ ನಿದ್ರೆ ಬರುತ್ತದೆ? ಆಪ್ಷನ್ ಎ ಹಸಿರು, ಆಪ್ಷನ್ ಬಿ ಕೆಂಪು, ಆಪ್ಷನ್ ಸಿ ಬಿಳಿ, ಆಪ್ಷನ್ ಡಿ ಹಳದಿ. ಇವ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು. ಆಪ್ಷನ್ ಬಿ ಕೆಂಪು. ಕೆಂಪು ಬಣ್ಣ ಅಥವಾ ರೆಡ್ ಲೈಟ್ ಅಂತ ಕರಿತೇವೆ. ರೆಡ್ ಲೈಟ್ ವೇವ್ ಲೆನ್ಸ್ ನಮ್ಮ ಬ್ರೈನ್ ಮೆಲಟೋನಿನ್ ಎನ್ನುವ ಹಾರ್ಮೋನ್ ರಿಲೀಸ್ ಮಾಡಲು ಸಹಾಯ ಮಾಡ್ತದೆ. ಇದು ದೇಹಕ್ಕೆ ಇದು ಮಲಗುವ ಸಮಯ ಎಂದು ಸಿಗ್ನಲ್ ಕೊಡುತ್ತದೆಯೋ ಆಗ ಹಾರ್ಮೋನ್ ರಿಲೀಸ್ ಆಗಿ ಗಾಢ ನಿದ್ರೆ ಮಾಡ್ತೀರಿ. ಇದು ರೆಡ್ ಕಲರ್ ಲೈಟ್ನಿಂದ ಸಾಧ್ಯ. ಇತರೆ ಹಸಿರು, ಹಳದಿ, ಬಿಳಿ ಇತ್ಯಾದಿ ಬಣ್ಣದ ಲೈಟ್ಗಳು ನಿಮ್ಮನ್ನು ಎಚ್ಚರಿ ಇರುವಂತೆ ಮಾಡ್ತದೆ. ನೀವು ಮಲಗಿದ್ದರೂ ಈ ಬೆಳಕಿನಿಂದ ನಿಮ್ಮ ಬ್ರೈನ್ ಆಕ್ಟಿವ್ ಆಗ್ತದೆ, ಮಧ್ಯ ಮಧ್ಯ ಎಚ್ಚರಿಕೆ ಆಗ್ತದೆ. ಹೌದಾ? ಆದ ಕಾರಣ ಮಲಗುವಾಗ ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಬಳಸಬಾರ್ದೆಂದು ಹೇಳ್ತಾರೆ. ಹಾಗೂ ಯಾವ ಲೈಟ್ ಇಲ್ಲದೆಯೂ ಕೂಡ ಮಲಗಬಹುದು. ರೆಡ್ ಲೈಟ್ ಟು ಬೆಸ್ಟ್ ಸ್ಲೀಪ್ ಟು ಆಲ್. ಕಾವೇರಿ ನದಿಯ ಉದ್ದ ಎಷ್ಟು? ಕಾವೇರಿ ನದಿಯ ಉದ್ದ ಎಷ್ಟು? ಆಪ್ಷನ್ ಎ 450 ಕಿಲೋಮೀಟರ್, ಆಪ್ಷನ್ ಬಿ 805 ಕಿಲೋಮೀಟರ್, ಆಪ್ಷನ್ ಸಿ 750 ಕಿಲೋಮೀಟರ್, ಆಪ್ಷನ್ ಡಿ 560 ಕಿಲೋಮೀಟರ್. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 805 ಕಿಲೋಮೀಟರ್. 805 ಕಿಲೋಮೀಟರ್. ಓಕೆ, ಹಾಗಾದರೆ ನೀವು ಈ 10 ಪ್ರಶ್ನೆಗಳಿಗೆ ನೀವು ಎಷ್ಟಕ್ಕೆ ಸರಿಯಾದ ಉತ್ತರ ನೀಡಿದ್ದೀರೆಂದು ಕಾಣಿಸ್ಲಿ ಕಾಮೆಂಟ್ ಮಾಡಿ. ಹಾಗಾದರೆ ಒಂದು ವೀಡಿಯೋ ಇಷ್ಟು ಆಯಿತಾ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಬಾಯ್.